ಲಾಯರ್ ಕೆಲಸ ಮಾಡ್ಕೊಂಡು ಶನಿವಾರ ಭಾನುವಾರ ಬರ್ತಾ ಇದ್ದೆ ಬೆಂಗಳೂರು ನಮ್ಮ ಸ್ಕೂಲ್ಗೆ ಪಾಠ ಮಾಡಿ. ಓದ್ದವರೆಲ್ಲ ಡಾಕ್ಟರ್ಗಳಾಗೋಗಲ್ಲ, ಓದ್ದವರೆಲ್ಲ ಇಂಜಿನಿಯರ್ಗಳಾಗೋಗಲ್ಲ, ಓದ್ದವರೆಲ್ಲ IAS ಆಫೀಸರ್ಗಳಾಗಲ್ಲ. ದೇವ್ರು ಪೂಜೆ ಮಾಡಿ ಬೊಟ್ಟಿಟ್ಕೊಂಡೆ ಆಚೆ ಬರೋದು. ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಒಂದು ವೇಳೆ ನಿಮ್ಗೆ ಏನಾದರೂ ದುಶ್ಚಟಗಳಿದ್ರೆ ಬಿಟ್ಬಿಡಿ. ತಲೆ ಬಗ್ಗೆ ನನ್ನನ್ನ ನೀನು ನೋಡಿವಾಗ ಅದು ಎಷ್ಟು ಡೇಂಜರು, ಪ್ರಾಣಾಪಾಯ, ನೋವು, ಇದು ಎಲ್ಲ ಹೋಗ್ಬಿಡುತ್ತೆ. ಭಯ, ಭಕ್ತಿ, ಶಿಸ್ತು ಇವೆಲ್ಲ ಆ ಕಾಲದಲ್ಲಿ ಭಾಳ ಚೆನ್ನಾಗಿತ್ತು. ರಾಜಕಾರಣ ಅಂದ ತಕ್ಷಣ ಅದೇನಾದರೂ ತಪ್ಪು ಅಂದ್ಕೋಬೇಡಿ, ನನ್ಗೆ ಇವ್ರ ಮೇಲೆ ಭಾಳ ಕೋಪ. ಈಗ ಒಂದು ಟಾಸ್ಕ್ ಒಂದನ್ನು ಗಂಗರಾಜು ಮತ್ತು ಪ್ರಿನ್ಸಿಪಾಲ್ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತೀನಿ, ಅದಕ್ಕೆ ಉತ್ತಮವಾದಂಥ ಒಂದು 10,000 ರೂಪಾಯಿ ಪ್ರಯೋಜನ ನಾನು ಕೊಡ್ತೀನಿ. ಕಾಲೇಜು ನನಗೆ ಗೊತ್ತಿದ್ದಿದ್ದು ಗೌರ್ಮೆಂಟ್ ಕಾಲೇಜ್ ಒಂದೇ. ಇಲ್ಲಿ ವಸತಿ ರಹಿತ ಇಲ್ಲ ವಸತಿ ಸಹಿತ ಕಾಲೇಜ್ ಆಗಿದೆ ಅಂತಂದ್ರೆ ಬಹಳ ಉಪಯುಕ್ತವಾದದ್ದು. ಯಾಕಂತಂದ್ರೆ ಇವತ್ತು ಸಮಾಜದಲ್ಲಿ ಮಕ್ಕಳು ಓಡಾಟ ಮಾಡ್ಕೊಂಡು ಮಾಡೋದ್ರಿಂದ ಅದಕ್ಕೂ ಅಲ್ಲೇ ಓದೋದಕ್ಕೂ ನಾನು ಬಹಳ ನನ್ನ ಮಕ್ಕಳನ್ನ ಹಾಕಿ ನೋಡಿದ್ದೀನಿ. ಆದ್ರಿಂದ ಇದು ಬಹಳ ಒಳ್ಳೆ ಕೆಲಸ. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಮ್ಮ ಧುವಾ ಟ್ರಸ್ಟ್ನ ಶ್ರೀಹರಿ ನಮ್ಮ NSVI ಅಧ್ಯಕ್ಷರು ಕರೆದ್ರು. ನಾನು ಬಂದಾಗ ನಿಜವಾಗ್ಲೂ ನನಗೆ ಎಲ್ಲದಕ್ಕಿಂತ ನನ್ನ ಜೀವಮಾನದಲ್ಲೇ ಬಹಳ ಆಸೆ ಪಡುವಂತ ಒಂದು ಸಬ್ಜೆಕ್ಟ್ ಅಂತಂದ್ರೆ ಶೈಕ್ಷಣಿಕ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲೇ ಕರೆದ್ರು ಕೂಡ ಎಷ್ಟೇ ಕೆಲಸ ಇದ್ರು ಬಂದು ಭಾಗವಹಿಸೋದು ನನಗೆ ಬಹಳ ಆಸೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರು ಆದಂಥ ಮಾನ್ಯ ರಮೇಶ್ ನಾಯ್ಕ್, ಡಾಕ್ಟರ್ ರಮೇಶ್ ನಾಯ್ಕ್ ಅವರೇ, ಆತ್ಮೀಯರು ಸ್ನೇಹಿತರಾದಂಥ ಗಂಗರಾಜ್ ಅವರೇ, ಆಮೇಲೆ ಪ್ರವೀಣ್ ಗೌಡ ಅವರೇ, ರಾಜ್ಕುಮಾರ್ ಅವರೇ, ಇಲ್ಲಿನ ಅಧ್ಯಾಪಕ ವೃಂದದವರೇ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಸ್ಟಾರ್ಸ್ ಧ್ರುವತಾರೆಗಳು ನೀವು ಮಕ್ಕಳೇ, ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು. ನಾನು ಸುಡ್ರಪಾಳ್ಯ ಅಂತ ಅಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೆ. ಮಾಡ್ತಾ ಇದ್ದಾಗ ವಿಕೋಟ ಕಡೆಯಿಂದ ಸ್ಕೂಲ್ಗೆ ಬರೋರು ಆಂಧ್ರ ಕಡೆಯಿಂದ ಬಾರ್ಡ್ರಲ್ಲಿ, ಆ ಬಾರ್ಡ್ರಲ್ಲಿ ಬರ್ತಾ ಇದ್ದಾಗ ಬಸ್ ಮೇಲೆ ಟಾಪ್ ಮೇಲೆಲ್ಲ ಬರೋರು ಮಕ್ಕಳು. ಅವಾಗ ಒಬ್ಬ ಹುಡುಗ ಬಿದ್ದುಬಿಟ್ಟು ಸುತ್ತೋದು. ಸುಮಾರು ಇದು 32 ವರ್ಷಗಳ ಹಿಂದಿನ ಕತೆ. ಆ ಇದಾಕಿರ್ತಾರಲ್ಲ ಬಸ್ ಇದಕ್ಕೆ ಸ್ಪೀಡ್ ಬ್ರೇಕರ್, ಅಲ್ಲಿ ಬಿದ್ದು ಸುತ್ತೋದ. ಅವಾಗ ನಾನು ಅಲ್ಲಿ ಸ್ಕೂಲ್ ಮಾಡಬೇಕು, ಯಾಕಂದ್ರೆ ಆ ಕಡೆಯಿಂದ ಭಾಳಷ್ಟು ಮಕ್ಕಳು ಬರ್ತಾ ಇದ್ದಾರೆ ಅಂತೇಳಿ ಪ್ರೈಮರಿ ಸ್ಕೂಲಿಂದ SLCವರೆಗೂ ಕನ್ನಡ ಮೀಡಿಯಮ್ಮಲ್ಲಿ ನೋ ಫೀಸ್ ನೋ ಡೊನೇಷನ್ ಸ್ಕೂಲ್ ಸ್ಟಾರ್ಟ್ ಮಾಡಿದೆ. ಅದು ಇವತ್ತು ದೊಡ್ಡ ಸಾವಿರಾರು ಜನ ಲಕ್ಷಾಂತರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ. ನಾನು ಇಂಗ್ಲೀಷ್ ಮೀಡಿಯಮ್ಮು ಡೊನೇಷನ್ನು ಫೀಸು ಅಂತಲ್ಲ, ಪ್ರೈಮರಿಯಿಂದ ಇವ PUC ಇದೆ, PUCವರೆಗೂ ಕೂಡ ಉಚಿತ ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ. ಆದರೆ ಸಂಸ್ಥೆ ನಡೆಸಬೇಕಾದ ಭಾಳಷ್ಟು ಕಷ್ಟ ನಷ್ಟಗಳು ತೊಂದರೆಗಳು ರಾಜಕೀಯ ಒತ್ತಡಗಳು ಇವೆಲ್ಲ ಕೂಡ ಬಂದು, ಆದ್ರೂ ಕೂಡ ಅವನ್ನೆಲ್ಲ ಕೂಡ ಸಹಿಸ್ಕೊಂಡು ಬಂದು ನನ್ನ ಮಕ್ಕಳೊಂದಿಗೆ ನಾನು ಪಾಠ ಹೇಳ್ಕೊಡ್ತಾ ಇದ್ದೆ. ಯಾಕಂದರೆ ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಫೀಸ್ ಇಲ್ಲ, ಮೇಷ್ಟ್ಗಳಿಗೆ ಸಂಬಳ ಕೊಡಬೇಕು ಅಂತ ನನಗೆ ಭಾಳ ತೊಂದರೆ ಆಗ್ತಾ ಇತ್ತು. ಆ ಟೈಮ್ಗೆ ಅಷ್ಟು ದುಡ್ಡು ರೆಡಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾನು ಸೆಕ್ರೆಟರಿ ಕೆಲಸ ಮಾಡಿಕೊಂಡು ಸ್ಕೂಲ್ ಮಾಡಿದೆ, ಆಮೇಲೆ LLB ಕಂಪ್ಲೀಟ್ ಮಾಡಿಕೊಂಡು ಲಾಯರ್ ಕೆಲಸಕ್ಕೆ ಹೋಗ್ಬೇಕು ಬಂದಾಗ ಸೆಕ್ರೆಟರಿ ರಾಜೀನಾಮೆ ಕೊಟ್ಟು ಬೆಂಗಳೂರು ಲಾಯರ್ ಆಗಿ ಹೋಗ್ತೀನಿ. ಲಾಯರ್ ಕೆಲಸ ಮಾಡ್ಕೊಂಡು ಶನಿವಾರ ಭಾನುವಾರ ಬರ್ತಾ ಇದ್ದೆ ಬೆಂಗಳೂರು ನಮ್ಮ ಸ್ಕೂಲ್ಗೆ ಪಾಠ ಮಾಡೋಕ್ಕೆ. ಸ್ಪೆಷಲ್ ಕ್ಲಾಸ್ ಅಂತ ಇಟ್ಕೊಂಡು ಭಾನುವಾರ ಹೊತ್ತು ನಾನೆಲ್ಲ ಹಿಸ್ಟ್ರಿ ಇಂಗ್ಲೀಷ್ ಇವೆಲ್ಲ ಮಾಡ್ತಾ ಇದ್ದೆ. ಬಟ್ ಅವತ್ತು ನನಗೆ ಎಷ್ಟು ನೆಮ್ಮದಿ ಇರ್ತಾ ಇತ್ತು ಅಂತಂದರೆ, ನಿಜವಾಗ್ಲೂ ಆ ಮಕ್ಕಳ ಜೊತೆ ಇದ್ದು, ಮಕ್ಕಳ ಜೊತೆ ಬೆರೆತು, ನಾನು ರಾತ್ರಿ ಹಾಲ್ಟಿದ್ರೆ ಸ್ಕೂಲ್ ಹತ್ರ ಸುಮಾರು ಜನ ಬಂದ್ಬಿಡೋದು, ಮಕ್ಕಳು ಬಂದ್ಬಿಟ್ಟು ನನ್ನ ಜೊತೆಲಿ ಮುಳ್ಕೊಂಡು ಅವ್ರು ತಂದಿದ್ದೆ ಊಟ ಅಲ್ಲಿ ಅಲ್ಲಿ ಹಳ್ಳಿ ಇಲ್ಲಿ ಇಲ್ಲ ಮನೆಯೇ ಇಲ್ಲ ಅಂತ ಒಂದು ಜಾಗದಲ್ಲಿ ಮಾಡಿದ್ವಿ. ಇವತ್ತು ಮನೆಗಳೆಲ್ಲ ಆಗಿದೆ, ಸ್ಕೂಲ್ ಕೂಡ ಬಿಲ್ಡಿಂಗ್ ದೊಡ್ಡದಾಗಿ ಮಾಡಿಬಿಟ್ಟು ಈಗ ಸರ್ಕಾರ ಗ್ರ್ಯಾಂಟಿ ನೆಟ್ ಎಲ್ಲ ಕೊಡ್ತಾ ಇದೆ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ. ನಮ್ಮ ಕಾಲೇಜಿಂದ ಇಬ್ಬರು ಲಚರರು ಬರ್ಬೋದು ರೆಡಿ ಪಾರ್ಟ್ ಟೈಮ್ ಇಲ್ಲಿ ಬರ್ತಾರೆ ಎಕನಾಮಿಕ್ಸ್ಗೆ.
ರಮಣಾರೆಡ್ಡಿ ನಮ್ಮ ಕಾಲೇಜಿನ ಲೆಕ್ಚರ್. ಸೊ ಎಜುಕೇಷನ್ನು ಬಹಳ ಪ್ರಮುಖವಾದದ್ದು, ಮುಖ್ಯವಾದದ್ದು. ಅಂಬೇಡ್ಕರ್ ಅವರು ಅವ್ರ ಸಿದ್ಧಾಂತಗಳಲ್ಲಿ ಹೆಚ್ಚಿಗೆ ಒತ್ತು ಕೊಡ್ತಾ ಇರ್ತಿದ್ದು ಅಂತಂದರೆ ಶೈಕ್ಷಣಿಕ ಇದಕ್ಕೆ ಶಿಕ್ಷಣಕ್ಕೆ ಅತಿ ಹೆಚ್ಚು ಕೊಡ್ತಾ ಇದ್ದರು. ಆದರೆ ಮಕ್ಕಳನ್ನು ನಾನು ನಿಮ್ಮಲ್ಲಿ ಕೋರ್ಕೊಳ್ಳೋದು ನಾನು ನನ್ನ ಮನವಿ ಅಂತ ಅಂದ್ಕೊಳ್ಳಿ ಅಥವಾ ಆಜ್ಞೆ ಅಂತ ಅಂದ್ಕೊಳ್ಳಿ. ಏನು ಅಂತಂದರೆ ದಯವಿಟ್ಟು ಒಂದೇ ಒಂದು ಸೆಕೆಂಡ್ ನೀವು ಕಣ್ಣು ಮುಚ್ಚಿಕೊಂಡು ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿ ಇವತ್ತು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಸ್ಕೂಲ್ಗೆ ಕಳಿಸ್ತಾ ಇದ್ದಾರೆ, ಎಷ್ಟೆಲ್ಲ ತೊಂದರೆಗಳಲ್ಲಿ ಸಿಕ್ಕಾಕ್ಕೊಂಡು ಅವ್ರಿಗೆ ಎಷ್ಟೇ ಜೀವನದಲ್ಲಿ ತೊಂದರೆಗಳಿದ್ದರು ಕಷ್ಟ ಇದ್ದರು ಕೂಡ ನಿಮ್ಮನ್ನು ಓದಿಸ್ಬೇಕು, ನಿಮ್ಮನ್ನು ಬುದ್ಧಿವಂತರು ಮಾಡಬೇಕು ಅಂತ ಮಾಡ್ತಾ ಇದ್ರಲ್ಲ, ಕಣ್ಣು ಮುಚ್ಚಿಕೊಂಡು ಒಂದು ನಿಮಿಷ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಬಗ್ಗೆ. ಅದಕ್ಕೆ ನ್ಯಾಯ ಒದಗಿಸ್ಬೇಕಾದ್ರೆ ನೀವೇನು ಮಾಡಬೇಕು? ಬರೀ ಓದೇ ಅಲ್ಲ, ಓದೋರೆಲ್ಲ ಡಾಕ್ಟರ್ಗಳಾಗೋಗಲ್ಲ, ಓದೋರೆಲ್ಲ ಇಂಜಿನಿಯರ್ಗಳಾಗೋಗಲ್ಲ, ಓದೋರೆಲ್ಲ ಐಎಎಸ್ ಆಫೀಸರ್ಗಳಾಗಲ್ಲ. ನಿಮ್ಮಲ್ಲಿ ಮಾರಲ್ಲಟ್ಟಿ ಕೂಡ ಬರಬೇಕು. ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಅಕ್ಕ ಅಂದ್ರೇನು, ತಂಗಿ ಅಂದ್ರೇನು? ಯಾಕಂದರೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಬಂಧುತ್ವ, ರಕ್ಷಸಂಬಂಧ ಇದಕ್ಕೆಲ್ಲ ಬಹಳ ಪವಿತ್ರತೆ ಇದೆ. ಇದನ್ನು ನಮ್ಮ ಯುವಜನಾಂಗ ದಯವಿಟ್ಟು ರೂಢಿಸ್ಕೋಬೇಕು. ಏನು, ನಮ್ಮ ತಂದೆ ತಾಯಿ ಸಂಬಂಧಿಕರು, ಅಜ್ಜ ಅಜ್ಜಿ, ಕೆಲವರೆಲ್ಲ ಅಜ್ಜ ಅಜ್ಜಿ ವಯಸ್ಸಾಗೋಗಿದೆ ಅಂತಂದರೆ ಅವ್ರ ಮನೆಯಿಂದ ಆಚೆ ಇರೋದು, ಇಂಥವೆಲ್ಲ ಇದ್ದಾವೆ ಅನಿಷ್ಟ ಪದ್ಧತಿಗಳು. ಅವಕ್ಕೆಲ್ಲ ಕೂಡ ನೀವು ಯುವಕರು ಕಡಿವಾಣ ಆಗಬೇಕು. ಪ್ರತ್ಯಕ್ಷ ದೇವರು ಅವರೇ ದೇವರು ಗುಡಿಯಲ್ಲಿದ್ದಾರೆ. ನಾನು ಒಬ್ಬ ಹಿಂದೂ ಆಗಿ ಪ್ರತಿನಿತ್ಯ ಮನೆ ಬಿಟ್ಟು ಆಚೆ ಬರಬೇಕಾದ್ರೆ ದೇವರು ಪೂಜೆ ಮಾಡಿ ಬೊಟ್ಟಿಟ್ಕೊಂಡೇ ಆಚೆ ಬರೋದು. ಆದರೆ ಬರೀ ಪ್ರದರ್ಶನಕ್ಕೆ ಅದು ಬೊಟ್ಟಿಟ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಆಗಲ್ಲ. ತಂದೆ ತಾಯಿಗಳನ್ನ, ಮನೇಲಿರ್ತಕ್ಕಂಥ ಅಜ್ಜ ಅಜ್ಜಿ ಮುದುಕರನ್ನ, ಪಕ್ಕದಲ್ಲಿರ್ತಕ್ಕಂಥವ್ರನ್ನ, ಸಮಾಜನ್ನ ಪ್ರೀತಿಸ್ಬೇಕು, ಸಮಾಜನ ನೋಡಬೇಕು. ನಿಜವಾಗ್ಲೂ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ ಏನಾದರೂ ದುಶ್ಚಟಗಳಿದ್ರೆ ಬಿಟ್ಬಿಡಿ. ಯಾಕಂದ್ರೆ ಆ ದುಶ್ಚಟಗಳಿಂದ ಈಗ ಏನು ಎಂಥ ವಯಸ್ಸು ನಿಮ್ದು ಅಂತಂದ್ರೆ ಕಬ್ಬಿಣ ಯಾವುದಾದ್ರೂ ಒಂದು ಕೊಲ್ಮೆಯಲ್ಲಿ ಇಟ್ಬಿಟ್ಟು ಕಾಯಿಸ್ಬಿಟ್ಟು ಕೆಂಪಿಗೆ ಬಂದಾಗ ಅದನ್ನು ಹೊಡಿತಾರೆ. ಹೌದು, ನೋಡಿದ್ದೀರ ಯಾರಾದರೂ? ಅದನ್ನು ಯಾವ ರೀತಿಯ ಬೇಕಾದರೂ ಮಾರ್ಪಡಿಸ್ಕೋಬೋದು. ಆ ಮೆಲ್ಟಿಂಗ್ ಪಾಯಿಂಟ್ ಏಜ್ ನಿಮ್ದು ಇವಾಗ. ಈ ವಯಸ್ಸು ಎಂಥದ್ದು ನಿಮ್ದು ಅಂತಂದರೆ ಈ ವಯಸ್ಸಲ್ಲಿ ನಾನಾ ಬೈಕೆಗಳು, ಕೋರಿಕೆಗಳು, ದುಶ್ಚಟಗಳು ಇನ್ನೊಂದಕ್ಕೆ ದಾಸರಾಗೋದಕ್ಕೆ ದಾರಿ ತೋರಿಸ್ತವೆ. ಆ ದಾರಿನ ಮುಚ್ಚಾಕ್ಬಿಟ್ಟು ನಿಮ್ಮ ಮನೆ ಕಡೆ, ಪೇರೆಂಟ್ಸ್ ಕಡೆ, ಊರ್ ಕಡೆ, ದೇಶದ ಕಡೆ, ಈ ಕಡೆ ಗಮನ ಕೊಟ್ಟು ಓದೋದ್ರ ಕಡೆ ನೀವು ಗಮನ ಕೊಟ್ರೆ, ಅಂದರೆ ಈ ಪುಸ್ತಕ ಹೇಳುತ್ತಂತೆ ತಲೆ ಬಗ್ಗೆ ನನ್ನನ್ನು ನೀನು ನೋಡಿವಾಗ ಆ ಮುಂದಿನ ದಿನಗಳಲ್ಲಿ ನೀನು ತಲೆ ಎತ್ಕೊಂಡು ಜೀವನ ಮಾಡುವಂಥ ಒಂದು ಶಕ್ತಿ ನಿನ್ನ ನಾನು ಕೊಡ್ತೀನಿ ಅಂತ ಹೇಳ್ತದೆ. ಅದು ನೀವು ತಲೆ ಬಗ್ಗೆ ಇವಾಗ ಬುಕ್ಕನ್ನೇ ನೋಡೋಕ್ಕೆ ಇದು ಮಾಡಬೇಕು. ಸಹಜ ಎಂದರೆ ಈ ವಯಸ್ಸಲ್ಲಿ ತುಂಟಾಟಗಳು ಅಂಥವೆಲ್ಲ ತುಂಟಾಟಗಳಿರಲಿ, ಆದರೆ ದುಶ್ಚಟಗಳಿಗಾಲ ಇದಾಗಬೇಡಿ, ಬಾನಿಸರಾಗಬೇಡಿ. ಭಾಳಷ್ಟು ಕಡೆ ನೋಡ್ತಾ ಇರ್ತೀನಿ ಹೊಗೆ ಸೊಪ್ಪು ಎತ್ಕೊಂಡು ಇಲ್ಲಿ ಇಟ್ಕೊಳ್ತಾ ಇರ್ತಾರೆ. ಅದು ಎಷ್ಟು ಡೇಂಜರು, ಪ್ರಾಣಾಪಾಯ, ವಿಷಾನ ಒಂದು ದಿವ್ಸನೂ ಒಂದು ಡ್ರಾಪ್ ಹಾಕ್ಕೊಂಡಂಗೆ ಇಲ್ಲಿ ಹೊಗೆ ಸೊಪ್ಪು ಇಟ್ಕೊಂಡು. ಆಮೇಲೆ ಈ ಪಾನ್ ಪರಾಗಗಳು ಇವು ಇವು ಎಲ್ಲ ತಿಂತವೆಲ್ಲ ಕೂಡ ತಿಂತಾ ಇರ್ತಾರೆ. ಅವರಕ್ಕೆಲ್ಲ ಕೂಡ ದಯವಿಟ್ಟು ಬಲಿಯಾಡಬೇಡಿ. ನಾನು ಬಹಳಷ್ಟು ಹುಡುಗನ ನಡುವೆ ನೋಡಿದಾಗ ನನಗೆ ಏನಾದರೂ ಮನಸ್ಸಿಗೆ ನೋವಾದಾಗ, ಮನಸ್ಸಿಗೆ ಬೇಜಾರಾದಾಗ ನಮ್ಮ ಸ್ಕೂಲ್ ಹತ್ರ ಹೋಗ್ಬಿಡ್ತೀನಿ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮಕ್ಕಳ ಹತ್ರ ಬೆರೆದ್ರೆ ನನ್ನ ನೋವು ಇದು ಎಲ್ಲ ಹೋಗ್ಬಿಡುತ್ತೆ. ಅಷ್ಟೊಂದು ಪ್ರೀತಿ, ವಿಶ್ವಾಸ, ನೆಮ್ಮದಿ ಆ ಮಕ್ಕಳಲ್ಲಿ ಸಿಗತ್ತೆ. ನೀವೆಲ್ಲ ದೇವರು ಸಮಾನ. ನಿಮಗೆಲ್ಲ ಕೂಡ ಪಾಪ ಈಗ ಆ ಪ್ರಪಂಚ ಜ್ಞಾನ ಫುಲ್ಲಾಗಿ ಗೊತ್ತಿರಲ್ಲ, ಏನೋ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ನಿಮ್ಮ ಮಕ್ಕಳಿವಾಗ ಈ ಬೆಳೆಯುವ ಮಕ್ಕಳಲ್ಲಿ ದೇವರು ಸಮಾನ. ನಿಮ್ಮನ್ನು ಸರಿದಾರಿಗೆ ರೂಢಿಸ್ಕೊಂಡು ತಂದು ಇದು ಮಾಡೋ ಜವಾಬ್ದಾರಿ ಕೂಡ ಶಿಲ್ಪಿಗಳು ಕೂಡ ನಮ್ಮ ಮಾಸ್ಟರ್ಗಳು. ಅವರಲ್ಲಿ ಗೌರವ ಇರಬೇಕು,
ಈಗ ಮೇಡಮ್ನವರಾಗಲಿ ಟೀಚರ್ಸ್ ಆಗಲಿ ಅವ್ರ ಬಗ್ಗೆ ನಿಮಗೆ ಗೌರವ ಇರಬೇಕು. ಗೌರವ ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಂದಾಗಲೇ ನಿಮಗೆ ವಿದ್ಯೆ ಕೂಡ ಅಂತದ್ದು. ನಾನು ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ಹಿಂದೆ ಇದ್ದಂಥ ಗುರುಕುಲ ಪದ್ಧತಿ ಇತ್ತಲ್ಲ ಎಜುಕೇಷನ್, ಅದಕ್ಕೆ ನಾನು ಸಪೋರ್ಟ್ ಜಾಸ್ತಿ ಕೊಡ್ತೀನಿ. ಯಾಕಂದರೆ ಈಗ ಮಾಡರ್ನ್ ಎಜುಕೇಷನ್ ಅಂತೇಳಿ, ಮಾಡರ್ನ್ ಎಜುಕೇಷನ್ ಬೇಕು, ಯಾಕಂದರೆ ಪ್ರಪಂಚದಲ್ಲಿ ನಾವು ಕಾಂಪಿಟೇಷನ್ ಮಾಡಬೇಕು. ಆದರೆ ಭಯ ಭಕ್ತಿ ಶಿಸ್ತು ಇವೆಲ್ಲ ಆ ಕಾಲದಲ್ಲಿ ಭಾಳ ಚೆನ್ನಾಗಿತ್ತು, ನಂಬಿಕೆ ಇತ್ತು. ಆದ್ದರಿಂದ ಮಕ್ಕಳೇ, ನಾನು ನಿಮ್ಮಲ್ಲಿ ಕೋರೋದಿಷ್ಟೇ, ಎತ್ತ ತಂದೆ ತಾಯಿಗಳನ್ನ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ಕಿರಿಯರನ್ನ ಪ್ರೀತಿಸೋದು ಕಲೀರಿ, ಗುರು ಹಿರಿಯರಲ್ಲಿ ಭಕ್ತಿ ಇಡಿ, ಓದೋ ಕಡೆ ಗಮನ ಕೊಡಿ. ಓದೋದು ತಂದಾಗ ಛಲ ಇರಬೇಕು, ನಿಮ್ಮಲ್ಲಿ ಕಾಂಪಿಟೇಷನ್ ಬರಬೇಕು. ಇಬ್ಬರು ಈ ಬೆಂಚಲ್ಲಿ ಇದ್ದೀರಾ, ನಮ್ಮಲ್ಲಿ ಯಾರ ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತ ಕಾಂಪಿಟೇಷನ್ ಬರಬೇಕು. ಅವಾಗ ಬಂದಾಗ ಆ ಕಾಂಪಿಟೇಷನ್ ನಿಮ್ಮನ್ನು ಎತ್ತರಕ್ಕೆ ಎತ್ಕೊಂಡು ಹೋಗುತ್ತೆ. ಏನೋ ಪಾಸ್ ಆಗಬೇಕು, ಓದಬೇಕು, ಡಿಗ್ರಿ ಆದರೆ ಸಾಕು ಅಂತಂದರೆ ಇವಾಗ ಯಾವುದು ಜಾಬ್ಗಳು ಸಿಗಲ್ಲ. ಬಹಳಷ್ಟು ಜನ ಡಿಗ್ರಿಗಳು ಮಾಡ್ಕೊಂಡು ಇವತ್ತು ಎಷ್ಟೋ ಜನ ಪಾಪ ಕೆಲಸಗಳಿಲ್ಲದೆ ಕೂಲಿಗೆ ಹೋಗ್ತಾ ಇದ್ದಾರೆ. ಅಂದರೆ ಓದಿದ್ದಕ್ಕೆ ನೀವು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆಯನ್ನು ಒಡ್ಡುವಂಥ ಒಂದು ವಿಷಯಗಳು ತಿಳ್ಕೊಂಡು ಹೋದಾಗ ಮಾತ್ರ ನೀವು ಸಕ್ಸಸ್ ಆಗೋಕ್ಕಾಗತ್ತೆ. ಈಗ ನೀವೇನು ಸಮಸ್ಯೆಗಳು ಹೇಳಿದ್ದೀರೋ ಈ ಸಮಸ್ಯೆಗಳ ಬಗ್ಗೆ ನಾನು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಪತ್ರ ಬರೆದ ರೀತಿ ಕಾಲೇಜ್ ಇದೆ, ಅದಕ್ಕೆ ವಸತಿ ಬೇಕು, ಆಮೇಲೆ ಫುಡ್ ಎಲ್ಲ ಬೇಕು, ಮಕ್ಕಳಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಆ ಬೆಡ್ ಬಿಡ್ಡು ಎಲ್ಲ ಟ್ರಂಕು ಎಲ್ಲ ಇವೆಲ್ಲ ಬೇಕು ಅಂತೇಳಿ ಪತ್ರ ಬರೆದು ಆ ಪತ್ರದ ಕಾಪಿಯನ್ನು ಕೂಡ ಒಂದು ಪ್ರಿನ್ಸಿಪಲ್ ಅವ್ರನ್ನ ನಾನು ಹಾಕ್ತೀನಿ. ಇವತ್ತೇ ಮಾಡ್ತೀನಿ ಕೆಲಸ, ಯಾಕಂದ್ರೆ ನನಗೆ ಅಧಿಕಾರ ಇಲ್ಲ. ನನಗೆ ಒಂದು ವೇಳೆ ಅಧಿಕಾರ ಇದ್ದಿದ್ರೆ ನಾನು ಇವತ್ತೇ ಇಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದೆ. ಇವಾಗ ಅಧಿಕಾರ ಇದ್ದಾರೆ, ನಮ್ಗೆ ಬೇಕಾದವರು ಇದ್ದಾರೆ ಮಂತ್ರಿಗಳು, ಅವರಲ್ಲಿ ತಿಳಿಸಿ ಆ ಕೆಲಸ ಮಾಡಿಸ್ತೀನಿ. ಅದರ ಜೊತೆಗೆ ನೀವು ಆಚೆ ಬಂದು ಮಾತಾಡೋದು ಇವೆಲ್ಲ ಭಾಳ ಶಿಂಕ್ ಆಗ್ತಾ ಇದ್ರೆ, ಇನ್ನೂ ಯಾರು ಧೈರ್ಯವಾಗಿ ಮಾತಾಡೋಕ್ಕೆ ಬರ್ತಾ ಇಲ್ಲ, ಇದು ನೋವಿನ ಸಂಗತಿ. ಯಾಕಂತಂದರೆ ನಿಮ್ಮಲ್ಲಿ ಎಲ್ಲರೂ ನಿಂತ್ಕೊಳ್ರಿ, ನನ್ನೊಳಗೆ ನೀವೆಲ್ಲ ನಿಂತ್ಕೊಂಡ್ಬಿಡ್ಬೇಕಾಗಿತ್ತು ನಾನು ಮಾತಾಡ್ತೀನಿ ಅಂತ. ಆವಾಗ ಹೇಳ್ತಾ ಇದ್ದೆ ನಾನು ಒಬ್ಬೊಬ್ಬರಾಗಿ ಮಾತಾಡ್ರಿ ಅಂತ, ಆದರೆ ನೀವು ಯಾರು ನಿಂತ್ಕೊಳ್ಳಿಲ್ಲ. ಅಂದರೆ ನಿಮ್ಗೆ ಯಾಕೋ ಸಂಕೋಚ ಇದೆ, ಈ ಸಂಕೋಚನ ಬಿಡಬೇಕು. ನೀವು ರಾಜಕಾರಣ ಅಂದ ತಕ್ಷಣ ಅದೇನಾದರೂ ತಪ್ಪು ಅಂದ್ಕೋಬೇಡಿ, ಯಾಕಂದರೆ ಈಗ ಕೆಟ್ಟೋಗಿದೆ ರಾಜಕಾರಣ ನಿಜ. ಆದರೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಕೆಟ್ಟೋಗಿದೆ ಅಂತೇಳಿ ನಾವು ಯಾರು ಹೋಗದೆ ಇದ್ರೆ ಕೆಟ್ಟವರೇ ತುಂಬ್ಕೊಂಡ್ಬಿಡ್ತಾರೆ ಅಲ್ಲಿ, ನಾವು ಯಾರು ಒಳ್ಳೆಯವ್ರು ಹೋಗದೆ ಇದ್ರೆ ಕೆಟ್ಟವರೇ ತುಂಬ್ಕೊಂಡ್ಬಿಡ್ತಾರೆ ಅಲ್ಲಿ ರಾಜಕಾರಣದಲ್ಲಿ. ಅದು ಒಳ್ಳೆಯವರು ಹೋಗ್ಬೇಕಾಗತ್ತೆ, ನಾವೆಲ್ಲ ಪ್ರಾಮಾಣಿಕ ರಾಜಕಾರಣಕ್ಕೆ ಒತ್ತು ಕೊಟ್ಟು ಬಂದಿರತಕ್ಕಂಥವ್ರು. 100% ನಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಲಂಚ ತಗೊಳ್ಳೋದಾಗಲಿ ಇನ್ನೊಂದಾಗಲಿ ಸುಳ್ಳು ಪೊಳ್ಳು ಹೇಳೋದಾಗಲಿ ಯಾಮರ್ಸಾಗೋದಾಗಲಿ ಬೇಡ ಅಂತ, ಯಾಕಂದ್ರೆ ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರೋನು. ಎಷ್ಟು ದೇವರು ನಮಗೆ ಅವಕಾಶ ಕೊಡ್ತಾರೆ ಅಷ್ಟರಲ್ಲಿ ಹೋಗೋಣ ಅಂತ ಬಂದಿದ್ದೀನಿ. ನನಗೆ ತೃಪ್ತಿ ಇದೆ ರಾಜಕಾರಣದಲ್ಲಿ. ನಾನೊಬ್ಬ PLD ಬ್ಯಾಂಕ್ ಅಧ್ಯಕ್ಷನಾಗಿ 10 ವರ್ಷ, DC ಬ್ಯಾಂಕ್ ನಿರ್ದೇಶನಾಗಿ 10 ವರ್ಷ, ರಾಜ್ಯ ಅಪೆಕ್ಸ್ ಬ್ಯಾಂಕ್ನಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಹಿಂಗೆ ಹಲವಾರು ಇದನ್ನು ನನಗೆ ಕೊಟ್ಟಿದ್ದಾರೆ ಜನ. ಅದನ್ನು ನಾನು ಭಾಳ ನಿಯತ್ತಿಂದ ನಡ್ಕೊಂಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ಅದೇ ಕೂಡ ರೀತಿ ಕೂಡ ನಡ್ಕೋಬೇಕು ಅಂತಿದ್ದೀನಿ. ನಾನು ಕೂಡ ನಿಮ್ಮಲ್ಲಿ ರಾಜಕಾರಣಕ್ಕೆ ಬರಬೇಕು ಅನ್ನೋರು ಪ್ರಾಮಾಣಿಕತೆ ಇರೋರು ಮಾತ್ರ ಬನ್ನಿ, ಕೆಟ್ಟವರು ಇರೋರು ಬರಬೇಡಿ. ಯಾಕಂದರೆ ಇವಾಗ ಕೆಟ್ಟೋಗಿದೆ, ಅದನ್ನು ಇನ್ನೂ ಕೆಡಿಸೋದು ಬೇಡ ಅಂತ ಹೇಳ್ತಾ, ವಿಶೇಷವಾಗಿ ಅಂಡರ್ಲೈನ್ ಮಾಡಿಕೊಳ್ಳಿ, ತಲೆ ಬಗ್ಗಿಸಿ ಓದುವುದು, ಎರಡನೇದು ದುಶ್ಚಟಗಳಿಂದ ದೂರ ಇರು. ಈಗ ಭಾಳಷ್ಟು ಕಡೆ ಈ ಏಜಲ್ಲಿ ಲವ್ ಮ್ಯಾರೇಜಸ್ಸು ಇಂಥ ಅಫೆನ್ಸಸ್ ಎಲ್ಲ ಜಾಸ್ತಿ ಬರ್ತಾ ಇದ್ದಾವೆ. ಯಾಕೆ ಬರ್ತಾ ಇದ್ದಾವೆ ಅಂತಂದರೆ, ಭಯ ಭಕ್ತಿ ಭೀತಿ ಮನೆ ಕಡೆ ಹೆಂಗಿದೆ ಅಂತ ಯೋಚನೆ ಮಾಡೋರಾದರೆ ಬರಲ್ಲ. ಮನೆಯಲ್ಲಿ ಏನಾದರೂ ಏನಾದರೂ ಆಗಲಿ ನಮ್ಮದು ನಾನು ನೋಡ್ಕೊಳ್ಳೋಣ ಅಂತ ಬಂದಾಗ ಮಾತ್ರ ಅಂಥ ಒಂದು ದುಶ್ಚಟಗಳು ಬಲಿಯಾಗುವಂಥ ಒಂದು ವಿಶೇಷ ಇರುತ್ತೆ. ಆದ್ದರಿಂದ ಅವುಗಳಿಗೆ ಕಿವಿ ಕೊಡಬೇಡಿ. ಅದರಲ್ಲೂ ಕೂಡ ವಿಶೇಷವಾಗಿ ನಾನು ಹೆಣ್ಮಕ್ಕಳಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀವು ಭಾಳ ಸೂಕ್ಷ್ಮವಾಗಿ ಬದುಕಬೇಕಾಗತ್ತೆ. ಯಾಕಂದರೆ
ಈ ಬಾಳೆ ಎಲೆ ಇರುತ್ತೆ, ಎಲೆ ಮುಳುಗೋಗಿ ಚುಚ್ಕೊಂಡ್ರು ಹೆಳೆಗೆ ತೊಂದರೆ, ಮುಳ್ಳು ಬಂದು ಬೆಳಗ್ಗೆ ಚುಚ್ಕೊಂಡ್ರು ಹೆಳೆಗೆ ತೊಂದರೆ. ಆ ರೀತಿ ಹೆಣ್ಣುಮಕ್ಕಳು ಬಹುಶಃ ಬಹಳ ಇದು. ನನಗೆ 5 ಜನ ಹೆಣ್ಣುಮಕ್ಕಳು ಅಂದರೆ, ನನಗೆ ಅಂದರೆ 5 ಜನ ಹೆಣ್ಮಕ್ಳು ಅಂದರೆ ನಾವು 4 ಜನ ಬ್ರದರ್ಸ್ ಅಣ್ಣ ತಮ್ಮರು, ನಾವು ನಮ್ಗೆ ಒಬ್ಬೊಬ್ರಿಗೆ ಇಬ್ಬರಿಬ್ಬರು ಮಕ್ಕಳು, ಹಂಗಾಗಿ ನನಗೆ 8 ಜನ ಹೆಣ್ಮಕ್ಳು ಅಂತ ಹೇಳಿದ್ದೆ. ನಂದು ಜಾಯಿಂಟ್ ಫ್ಯಾಮಿಲಿ, ನಾನು ಹಿರಿಯ ನಮ್ಮ ಮನೆಯಲ್ಲಿ. ನಂದು ನನ್ನ ಫ್ಯಾಮಿಲಿ ಹೆಂಗೆ ಅಂತಂದ್ರೆ, ನಮ್ಮದು ಒಂದು ಕಿಂಗ್ಡಮ್ ಇದ್ದಂಗೆ, ಒಂದು ರಾಜ್ಯ ಇದ್ದಂಗೆ, ಹಂಗೆ ಅಷ್ಟೊಂದು ಇದಿರುತ್ತೆ ನನ್ನ ಮಕ್ಕಳೆಲ್ಲ. ನಾನು ಸ್ಕೂಲ್ ಕಡೆ ಹೋದಲ್ಲಿ ಮನೆಯಲ್ಲಿರಲಿ, ರಾಜಕಾರಣದಲ್ಲಿ ಎಷ್ಟೇ ಇದ್ದಿದ್ರು ಕೂಡ ಮಕ್ಕಳ ಹತ್ರ ಹೋದಾಗ ಎಲ್ಲ ಮರೆತೋಗ್ತೀವಿ, ಬೇಜಾರಿಗೆಲ್ಲ ಹೋಗ್ಬಿಡುತ್ತೆ, ಭಾಳ ಉಲ್ಲಾಸಮಯವಾಗಿರ್ತೀವಿ. ನಿಮ್ಮನ್ನು ನೋಡಿದಾಗಲೂ ನನ್ಗೆ ನಿಜವಾಗ್ಲೂ ಭಾಳ ತೃಪ್ತಿ ಆಗಿದೆ. ಆದರೆ ಒಂದು ನೋವು ಇದೆ, ಏನು ಅಂತಂದರೆ, ಏನೂ ಸೌಲಭ್ಯಗಳಿಲ್ಲದೆ ಇವತ್ತು ಪಾಪ ನಡ್ಸ್ಕೊಂಡ್ಬಿಡ್ತಾ ಇದ್ದಾರೆ. ನಾನು ಡಾಕ್ಟರ್ ರಮೇಶ್ ನಾಯ್ಕ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗುತ್ತೆ. ಏನು ಅಂತಂದರೆ, ಅವರಲ್ಲಿ ಬಂಗಾರ ತೀರ್ತಿ ಕುಟ್ಟಳ್ಳಿಯಲ್ಲಿ ಪ್ರಿನ್ಸಿಪಲ್ ಆಗಿದ್ದರು. ನನಗೆ ಇವ್ರ ಮೇಲೆ ಭಾಳ ಕೋಪ ಅಲ್ಲಿದ್ದಾಗ. ಯಾಕೆ ಕೋಪ ಅಂತಂದರೆ, ನಮ್ಮ ಕಾಲೇಜ್ ಸ್ಟ್ರೆಂತೇ ಕಮ್ಮಿ ಆಗೋಯ್ತು ಇವ್ರು ಬಂದಮೇಲೆ. ಅಂದರೆ ಅಷ್ಟು ಚೆನ್ನಾಗಿ ಕಾಲೇಜ್ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಸ್ಟ್ರೆಂತ್ ಎಲ್ಲ ಈ ಕಡೆ ಬಂದ್ಬಿಡ್ತು, ರಿಸಲ್ಟ್ ಉತ್ತಮವಾದ ರಿಸಲ್ಟು, ಬಿ ಡಬ್ಲ್ಯೂ ಪ್ಲಸ್ ಉತ್ತಮವಾದಂಥ ರಿಸಲ್ಟು. ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರಮೇಶ್ ನಾಯ್ಕ್ ಅವ್ರಿಗೆ ನನ್ನ ಸೆಲ್ಯೂಟ್ ಹೊಡಿ. ಅದೇ ರೀತಿಯಾಗಿ ನನಗೆ ಬಹಳ ಆತ್ಮೀಯ ಗಂಗರಾಜು ಇಷ್ಟ. ನನ್ನ ಮೇಡಮ್ನವ್ರೇನಾದ್ರು ಪರಿಚಯ ಇಲ್ಲ, ಬಹುಶಃ ಉತ್ತಮವಾದಂಥ ಎಜುಕೇಶನ್ ಕೊಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಇವೇನು ಹೇಳ್ತಾ ಇಲ್ಲ, ಅಂದ್ಕೊಳ್ತೀನಿ ಅಂದಾಗ ಅವ್ರು ಕೆಟ್ಟಲ್ಲ. ಉತ್ತಮವಾದಂಥ ಎಜುಕೇಶನ್ ಸಿಗ್ತಾ ಇದೆಯಾ ನಿಮಗೆ? ನಿಮ್ಮ ಚಪ್ಪಾಳೆ ಮುಖಾಂತರ ನಾನು ಅದನ್ನು ನೋಡ್ತೀನಿ. ವೆರಿ ಗುಡ್. ಈಗ ಒಂದು ಟಾಸ್ಕ್ ಒಂದನ್ನ ಗಂಗರಾಜು ಮತ್ತು ಪ್ರಿನ್ಸಿಪಾಲ್ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತೀನಿ. ಏನಂತಂದ್ರೆ, ನೆಕ್ಸ್ಟ್ ಇನ್ನೊಂದು ದಿವಸ ನನ್ನ ಫಂಕ್ಷನ್ ಕರೆದಾಗ ಒಂದು ಪಾರ್ಲಿಮೆಂಟ್ ಮಾಡಿ. ಪಾರ್ಲಿಮೆಂಟ್ ಪ್ರಧಾನಮಂತ್ರಿ ಸ್ಪೀಕರ್ ಇವರು ಅಪೋಸಿಷನ್ ಇದೆಲ್ಲ ಮಾಡಿ ಮಕ್ಕಳಲ್ಲೇ ಈ ತರಬೇತಿ ಒಂದು ಮಾಡಿ, ಅದಕ್ಕೆ ಉತ್ತಮವಾದಂಥ ಒಂದು 10,000 ರೂಪಾಯಿ ಪ್ರಯೋಜನ ನಾನು ಕೊಡ್ತೀನಿ. 10,000 ರೂಪಾಯಿ ಪ್ರೈಸ್ ಕೊಡ್ತೀನಿ. ನೀವು ಆ ಪ್ರೈಸಲ್ಲಿ ನೀವು ನಿಮ್ಮ ಸ್ವಂತಕ್ಕಾದ್ರೂ ಕಳಿಸ್ಕೊಳ್ಳಿ, ಸ್ಕೂಲ್ಗಾದ್ರೂ ಕಳಿಸ್ಕೊಳ್ಳಿ. ಹೆಣ್ಮಕ್ಕಳು ರೂಲಿಂಗ್ ಆದರೆ ಗಂಡ್ಮಕ್ಳು ಅಪೋಸಿಷನ್ ಇರಲಿ, ಇಲ್ಲ ಇವರು ಇದ್ರೆ ಅವ್ರು ಇದಿರಲಿ, ಒಂದು ಪಾರ್ಲಿಮೆಂಟ್ ಮಾಡಿಸಿ. ಯಾಕಂದ್ರೆ ಅವಾಗ ಏನಪ್ಪಾ ಭಾಗವಹಿಸುವುದು ಮಾತಾಡೋದು ಸ್ವಲ್ಪ ಇದೆಲ್ಲ ಬಿಡುವಂತ ಒಂದು ಕಾರ್ಯಕ್ರಮ ಆಗಲಿ ಅಂತ ನಾನು ಹೇಳ್ತಾ ಇರೋದು. ನನಗೆ ನಿಮ್ಮ ಜೊತೆ ಇಷ್ಟೊತ್ತು ಬೆರೆತು ಮಾತಾಡಿ ನನಗೆ ಈ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಮಗೂ ಈ ಆಧ್ಯಾತ್ಮಿಕದವ್ರಿಗೂ ವಿಶೇಷವಾಗಿ